ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮೊಂದಿಗೆ ನಾನು ಹರೀಶ್ ನಾಗರಾಜು. ಇವತ್ತು ಗೌರಿ ಹಬ್ಬ, ನಾಳೆ ಗಣೇಶ ಹಬ್ಬ. ಹಬ್ಬ ಏನೋ ಓಕೆ, ಆದರೆ ಮುಂದೇನಾದರೂ ಆದರೆ ಕೇರಳಕ್ಕಂತೂ ಓಣಂ ಕಂಟಕ ಆಗೋಯ್ತು. ರಾಜ್ಯಕ್ಕೆ ಗಣೇಶ ವಿಘ್ನ ಆಗುತ್ತಾ? ಸಾಲು ಸಾಲು ರಜೆಗಳು, ಊರುಗಳತ್ತ ಜನ ಹೊರಟಿದ್ದಾರೆ. ಕೊರೋನಾ ಪ್ರಯಾಣ ಹಾಗಾದರೆ ಮುಂದೆ ಕಾದಿದೆಯಾ? ಮಾರಿ ಹಬ್ಬ ಈ ಹೊತ್ತಿನ ಸ್ಪೆಷಲ್. ಇದು ಕೊರೋನಾ ಕಂಟಕ. ಹಬ್ಬಗಳಿಲ್ಲಾ ಅಂದ್ರೇ ಮಾರ್ಕೆಟಲ್ಲಿ ಹಂಗೆ ಜನ ಇರ್ತಾರೆ. ಅವಾಗವಾಗ ರಿಲೇಟಿವ್ಸ್ಗಳನ್ನ ಭೇಟಿ ಮಾಡ್ತಾರೆ, ಫ್ರೆಂಡ್ಸ್ಗಳನ್ನ ಭೇಟಿ ಮಾಡ್ತಾರೆ, ಸುಮ್ ಸುಮ್ಮನೆ ಗೆಟ್ ಟುಗೆದರೂ ಮಾಡ್ತಾರೆ. ಹಬ್ಬ ಬಂತು ಅಂದರೆ ಒಂದು ರೀಸನ್ ಅಲ್ವಾ? ಇದೀಗ ಬರ್ತಿರುವಂಥ ಮೊದಲ ಬ್ರೇಕಿಂಗ್ ನ್ಯೂಸ್, ವಿಘ್ನ ನಿವಾರಕ ಅಂದರೆ ಗಣೇಶ ಅಂತೀವಿ. ವಿಘ್ನ ನಿವಾರಣೆಯೋ ಮತ್ತೆ ಕೊರೋನಾ ವಿಘ್ನವೋ, ರಾಜ್ಯದಲ್ಲಿ ಶುರುವಾಗಿದೆ ಗೌರಿ ಗಣೇಶ ಹಬ್ಬದ ಆತಂಕ. ಬ್ರೇಕಿಂಗ್ ನ್ಯೂಸ್. ಈ ಆತಂಕ ಎಂತಕ್ಕೆ ಅಂದರೆ ಮಾರುಕಟ್ಟೆಗಳಲ್ಲಿ ಭರ್ಜರಿಯಾಗಿ ಜನ 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 ಜನ. ಇನ್ನೊಂದು ಕಡೆ ಎಲ್ಲರೂ ಕೂಡ ಲಾಂಗ್ ವೀಕೆಂಡ್ ರಜೆಗಳಲ್ಲಿ ಹಾಕ್ಬಿಟ್ಟು ಎಲ್ಲ ಹಳ್ಳಿ ಕಡೆ ಹೊರಟ್ಬಿಟ್ರು. ಹಬ್ಬದ ಖರೀದಿಗೆ ಮುಗಿಬಿದ್ದಿದ್ದಾರೆ ಜನ. ಕೆಲವೇ ಕ್ಷಣದಲ್ಲಿ ವಿಜುವಲ್ಸ್ ತೋರಿಸ್ತೀನಿರಿ. ಇವತ್ತು ಬೆಳಗ್ಗೆ ಬೆಂಗಳೂರಿನ ಕೃಷ್ಣರಾಜ ಮಾರುಕಟ್ಟೆ ಹೇಗಿತ್ತು ಅಂತ ದಂಗಾಗ್ಬಿಡ್ತೀರ. ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರದ್ದು ಕೇಳಲೇಬೇಡಿ. ವ್ಯಾಪಾರ ಮಾಡೋರಾದರೂ ಅಷ್ಟೇ, ಕೊಂಡ್ಕೊಳ್ಳೋರಾದರೂ ಅಷ್ಟೇ, ಕರೋನಾ ಎಲ್ಲ ಕಡೆ ನಿರ್ಲಕ್ಷ್ಯ. ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳಿಗೆ ಜನ ಹೊರಟಿದ್ದಾರೆ. ಹಬ್ಬದ ಬಳಿಕ ಕೊರೋನಾ ಹೆಚ್ಚಾಗುವ ಆತಂಕ. ನಮ್ಮ ಬೆಂಗಳೂರು ಸಿಟಿಲಾದರೂ ಅಷ್ಟೇ, ಬೇರೆ ಬೇರೆ ಹಳ್ಳಿಗಳಲ್ಲಾದರೂ ಅಷ್ಟೇ, ಈಗ ಕೊರೋನಾ ಟೆನ್ಷನ್ ಶುರುವಾಗಿದೆ. ಕಳೆದ ವರ್ಷ ಇದೇ ಥರ ಸಾಲು ಸಾಲು ಹಬ್ಬಗಳು, ಅದಾದಮೇಲೆ ಒಂದು ಎರಡು ತಿಂಗಳು ಬಿಡುವು ಕೊಟ್ಟು ಮತ್ತೆ ಕೊರೋನಾ ಎರಡನೇ ಅಲೆಯ ಆತಂಕ ದೊಡ್ಡ ಮಟ್ಟದಲ್ಲಿ ಸೃಷ್ಟಿಯಾಗಿತ್ತು. ನೆರೆಯ ಕೇರಳದಲ್ಲಿ ಇವಾಗೇನು ಪ್ರತಿದಿನ 30,000, 32,000, 33,000 ಕೇಸ್ ಪ್ರತಿದಿನ. ಒಂದು ದಿನಕ್ಕೆ ಅತಿ ಚಿಕ್ಕ ರಾಜ್ಯ ಕೇರಳದಲ್ಲಿ 32,000 ಕೇಸ್ ಬರುತ್ತೆ ಅಂದರೆ ಕಾರಣ ಏನು ಅಂತ ಸುಮ್ಮನೆ ಪುಟಗಳನ್ನು ತೆಗೆದು ನೋಡಿದ್ರೆ, ಇತ್ತೀಚೆಗೆ ಬಂತಲ್ಲಪ್ಪ ಮೊಹರಂ ಹಬ್ಬ ಆಯಿತು, ಓಣಂ ಹಬ್ಬ ಆಯಿತು, ಹಾಂ ನನ್ನ ಪಿ ಸಿ ಆರ್ ಕೊಲೀಗ್ಸ್ ಪ್ಲೇ ಮಾಡಿದ್ರಪ್ಪ. ಇವತ್ತು ಬೆಳಗ್ಗೆ ಬೆಂಗಳೂರಿನ ಕೆ ಆರ್ ಮಾರುಕಟ್ಟೆಯ ದೃಶ್ಯ ಹೇಗಿದೆ ಅಂತ, ನನ್ನ ಸಹೋದ್ಯೋಗಿ ಕೆಳಗಿಳಿದು ಹೋಗದಾದಂಥ ಪರಿಸ್ಥಿತಿ. ಮೇಲೆ ಅಲ್ಲೊಂದು ಫ್ಲೈಓವರ್ ಇದೆ, ಬೆಂಗಳೂರು ನೋಡದೇ ಇರೋರ್ಗೆ ಹೇಳ್ತಿದ್ದೀನಿ, ಫ್ಲೈಓವರ್ ಇದೆ, ಫ್ಲೈಓವರ್ ಮೇಲಿಂದ ನ್ಯೂಸ್ 18 ಕನ್ನಡದ ಕ್ಯಾಮ್ರಾ ಮೂವ್ ಆಗ್ತಾ ಇದೆ. ಹೆಂಗಿದ್ದಾರೆ ನೋಡಿ ಜನ, ಬೆಳ್ಳಂ ಬೆಳಗ್ಗೆ ಇಷ್ಟು ಜನ ಖರೀದಿ ಮಾಡಿದ್ದಾರೆ. ನಿನ್ನೆ ಸಂಜೆನೂ ಹಾಗೆ ಇದ್ದರು, ಇವತ್ತು ಬೆಳಗ್ಗೆನೂ ಹಾಗೆ ಇದ್ದಾರೆ. ಹಬ್ಬದ ವಾತಾವರಣ, ಅಫ್ಕೋರ್ಸ್ ವ್ಯಾಪಾರ ಆಗಬೇಕು, ಅವರು ಜೀವನ ನಡೀಬೇಕು, ಆದರೆ ಇದೆಲ್ಲರ ನಡುವೆ ಈ ನಿರ್ಲಕ್ಷ್ಯ ಮುಂದೊಂದು ದಿನ ದೊಡ್ಡ ಮಟ್ಟದಲ್ಲಿ ಪ್ರಾಬ್ಲಮ್ ಆಗಿಬಿಡುತ್ತಾ ಅನ್ನೋದು ಭಾಳ ಕಷ್ಟ. ಬಲಗಡೆ ಅವ್ರವ್ರ ಊರುಗಳೇ ಊರ ಕಡೆ ಹೊರಟಿರುವಂಥ ಜನ, ಸಾಲು ಸಾಲು ರಜೆ ಇರೋದರಿಂದ ಮೆಜೆಸ್ಟಿಕ್ನ ದೃಶ್ಯ ತೋರಿಸ್ತಾ ಇದ್ದೀವಿ. ಎಲ್ಲ ಕಡೆ ಬಸ್ಗಳಿಗೆ ಆಡಿ ನಿನ್ನೆ ರಾತ್ರಿ ಎಷ್ಟು ಜನ ಇದ್ರು, ಓ ರಾತ್ರಿ ತುಂಬ ಜನ ಹೊರಟಿರ್ತಾರೆ ಬೆಳಗ್ಗೆಗಿಂತ ನನ್ನ ಪ್ರಕಾರ. ಬಿಕಾಸ್ ರಾತ್ರಿ ಎಲ್ಲ ಫುಲ್ ರಶ್ ಇತ್ತು, ಎಲ್ಲ ಗೊರಗುಂಟೆ ಪಾಳ್ಯ ತುಮಕೂರು ರೋಡು ಎಲ್ಲ ಕಡೆ ಜನ ಜನ ಫುಲ್ ಟ್ರಾಫಿಕ್ ಇತ್ತು. ಅದು ಮಾಮೂಲಿ ಬಸ್ ಹೊರಡಲಿ, ಐರಾವತ ಬಸ್ ಹೊರಡಲಿ, ಸೂಪರ್ ಡಿಲಕ್ಸ್ ಬಸ್ ಹೊರಡಲಿ, ಯಾವುದೇ ಬಸ್ ಆದರೂ ಅಷ್ಟು ಎಲ್ಲ ಕಡೆ ಜನ ಜನ, ಮಕ್ಕಳು ಅವರೆಲ್ಲರೂ ಕೂಡ ಎಲ್ಲ ಕಡೆ ಒಂಥರ ಕಂಪ್ಲೀಟಾಗಿ ಮಾಹಿತಿಯನ್ನು ನಿಮ್ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಿದ್ದೀವಿ. ನನ್ನ ಇಬ್ಬರು ಸಹೋದ್ಯೋಗಿಗಳು ಇದೀಗ ಬೆಂಗಳೂರಿನ ಹೃದಯ ಭಾಗದಲ್ಲೇ ಇದ್ದಾರೆ. ಒಂದು ಕಡೆ ಕೆ ಆರ್ ಮಾರುಕಟ್ಟೆ ನನ್ನ ಸಹೋದ್ಯೋಗಿ ಮಂಜು ಚಂದ್ರ, ಇನ್ನೊಂದು ಕಡೆ ಮೆಜೆಸ್ಟಿಕ್ಕಿಂದ ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ, ಇವರಿಬ್ಬರು ಕೂಡ ನನ್ನ ಎಡ ಮತ್ತು ಬಲಭಾಗದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ, ಗುಡ್ ಮಾರ್ನಿಂಗ್ ಆಶಿಕ್ ಮುಲ್ಕಿ ಮತ್ತು ಮಂಜು ಚಂದ್ರ. ಫಸ್ಟ್ ಕೆ ಆರ್ ಮಾರ್ಕೆಟ್ಗೆ ಹೋಗ್ಬಿಡ್ತೀನಿ ನಾನು. ಮಂಜು ಚಂದ್ರ, ಒಂದು ಸರಿ ವಿಜುವಲ್ ನೋಡಿದ್ರೆ ಯಪ್ಪ ಏನು ಹಿಂಗಿದೆ ಪರಿಸ್ಥಿತಿ ಅಂತ ಆತಂಕ ಯಾರಿಗೆ ಆದರೂ ಆಗುತ್ತೆ. ಜನ ತಲೆ ಕೆಡಿಸ್ಕೊಂಡಿಲ್ಲ, ಬಿಡಪ್ಪ ಗಣೇಶ ನೋಡ್ಕೋತಾನೆ, ವಿಘ್ನ ನಿವಾರಕ ಅವನೇ ಅಲ್ವಾ ಅಂತೆಲ್ಲ ಮುಗಿಬಿದ್ದಿರೋಂಗೆ ಕಾಣಿಸ್ತಾ ಇದೆ. ತೋರಿಸಿ ಹೇಗಿದೆ ಪರಿಸ್ಥಿತಿ ಅಂತ. ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಖಂಡಿತವಾಗ್ಲೂ ಕೂಡ ಯಾರೇ ಹೊಸಬ್ರು ಬಂದರು ಅಥವಾ ಬೆಂಗಳೂರಿಗೆ ಯಾರೇ ಕಾಲಿಟ್ರು ಕೂಡ ಈ ಜನ ಜಂಗುಳಿಯನ್ನು ನೋಡಿದ್ರೆ ನಿಜವಾಗ್ಲೂ ಕೂಡ ಶಾಕ್ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ ವಿಷಲ್ಸಲ್ಲಿ ನಾವು ಕೂಡ ನಿಮಗೆ ಅಂದರೆ ಕಂಪ್ಲೀಟಾಗಿ ಎಂಟ್ರೆನ್ಸಿಂದ ಹಿಡಿದು ಎಕ್ಸಿಟ್ವರೆಗೂ ತೋರಿಸ್ತೀವಿ. ಇದು ಸಿಟಿ ಮಾರ್ಕೆಟಿನ ಹೃದಯ ಭಾಗದ ಸ್ಥಳ, ಸರ್ಕಲ್ ಅಂತಲೇ ಹೇಳ್ಬೋದು. ಏನೊಂದು ಫ್ಲೈಓವರ್ ಕೆಳಗಡೆ ಇರತಕ್ಕಂಥ ಹೃದಯ ಭಾಗದ ಜಾಗನೇ ಅಂತ ಹೇಳ್ಬೋದು, ಬಸ್ ಸ್ಟಾಪ್ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ವಿಷುವಲ್ಸಲ್ಲಿ ಏನು ನೋಡ್ತಾ ಇದ್ದೀರಾ,
ಕಂಪ್ಲೀಟ್ ಹೂವು ಮಾರುಕಟ್ಟೆ ಜನಾಂಗದವರು ಫುಲ್ ಆಗಿ ಆಕ್ಯುಪೈ ಮಾಡ್ಕೊಂಡಿರ್ತಕ್ಕಂಥದ್ದು, ಜೊತೆಗೆ ಜನರು ಯಾರು ಕೂಡ ಅಂದ್ರೆ ಎಲ್ಲೋ ಒಂದು 100ಕ್ಕೆ 70 ಭಾಗದಷ್ಟು ಜನ ಮಾಸ್ಕ್ ಅನ್ನೇ ಧರಿಸಿರಲ್ಲ, ಅಂತರ ಕೈಕೊಳ್ಳಲ್ಲ. ಇನ್ನು 30% ಮಾರ್ಷಲ್ ಗಳು ಬರೋದನ್ನ ನೋಡಿ ಅವರನ್ನ ಎದುರುಕೊಂಡು ಮಾಸ್ಕ್ ಅನ್ನ ಸರಿಯಾಗಿ ಹಾಕೊಂತ ಇದ್ದಾರೆ. ಜೊತೆಗೆ ನೀವು ನೋಡ್ತಾ ಇರ್ಬೋದು ಮಾರ್ಷಲ್ ಗಳ ಜೊತೆಯಲ್ಲ ಇನ್ನೊಬ್ರು ಕೂಡ ಅನೌನ್ಸ್ಮೆಂಟ್ ಅನ್ನ ಕೂಡ ಮಾಡ್ಕೊಂಡ್ ಬರ್ತಾರೆ, ದಯವಿಟ್ಟು ಅಂತರವನ್ನ ಕೈಕೊಳ್ಳಿ, ಮಾಸ್ಕ್ ಅನ್ನ ಧರಿಸ್ಕೊಳ್ಳಿ ಅಂತೇಳಿ ಬಿಬಿಎಂಪಿ ಅಧಿಕಾರಿಗಳು. ಇದು ಯಾವುದಕ್ಕೂ ಕೂಡ ಲೆಕ್ಕಿಸದೆ ಜನರು ಮಾತ್ರ ವ್ಯಾಪಾರಗಳಲ್ಲಿ ವಹಿವಾಟುಗಳಲ್ಲಿ ಸಾಕಷ್ಟು ಒಂದು ಬ್ಯುಸಿ ಆಗಿರ್ತಕ್ಕಂಥ, ನಿಜಕ್ಕೂ ಕೂಡ ಇದು ಕೊರೋನಾ 3ನೇ ಅಲೆಗೆ ಗ್ರ್ಯಾಂಡ್ ವೆಲ್ಕಮ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಹರೀಶ್. ಯಾಕೆ ಅಂತ ಹೇಳಿದ್ರೆ ಕೇರಳದಲ್ಲೂ ಕೂಡ ಮೊಹರಂ ಆದ ಮೇಲೆ ಒಂದು ದಿನಕ್ಕೆ ಸುಮಾರು 10,000ಕ್ಕಿಂತ ಹೆಚ್ಚು ಕೇಸ್ಗಳು ಬರ್ತಾ ಇದ್ದಕ್ಕಂಥ, ಇದೇ ರೀತಿ ಬೆಂಗಳೂರಿನಲ್ಲೂ ಆಗುವಂತ ಸಾಧ್ಯತೆಗಳು ಕೂಡ ಎಲ್ಲವೂ ಕೂಡ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಯಾರಿಗೆ ಒಬ್ಬರಿಗಾದ್ರೂ ಇಲ್ಲಿ ಕೊರೋನಾ ಸೋಂಕು ಇದ್ರೆ ಖಂಡಿತವಾಗ್ಲೂ ಅದು 100 ಜನರಿಂದ 200 ಜನಕ್ಕೆ ಹರಡುವ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಹರೀಶ್. ಕಟ್ಟುನಿಟ್ಟಿನಲ್ಲಿ ಮಾರ್ಷಲ್ಸ್ ಗಳು ಎಲ್ಲಾ ಕಡೆ ಇದ್ದಾರೆ, ಅವರು ಇದನ್ನ ನೋಡ್ಕೋತಾರೆ ಅಂತೆಲ್ಲ ಹೇಳ್ತಿದ್ರಲ್ಲ, ಅವ್ರು ಯಾರು ಕಾಣಿಸ್ತಿಲ್ವಾ? ಖಂಡಿತವಾಗ್ಲೂ ಮಾರ್ಷಲ್ ಗಳು ಇದಾರೆ, ಅವ್ರನ್ನ ನೋಡ್ತಾ ಇದ್ದಂಗೆ ಜನ ಮಾಸ್ಕ್ ಹಾಕೊಂಡ್ರೆ ಆ ಕಡೆ ಹೋಗಿ ಮಾಸ್ಕ್ ತೆಗಿತಾರೆ. ಆ ರೀತಿ ದೃಶ್ಯಾವಳಿಗಳು ನಮ್ಗೆ ಈಗಾಗಲೇ ನ್ಯೂಸ್ 18 ಕ್ಯಾಮ್ರಾಗೂ ಬಿದ್ದಿರ್ತಕ್ಕಂಥದ್ದು ಹರೀಶ್. ಆದ್ರೆ ಮಾರ್ಷಲ್ ಗಳ ಮಾತುಗೂ ಕೂಡ ಕಿಮ್ಮತ್ತು ಕೇರೆ ಅಂದಿರ ಜನ ವ್ಯಾಪಾರ ಹಬ್ಬ ನಮ್ಮ ಮನೇಲಿ ಹಬ್ಬ ಸಡಗರ ನಮ್ಮ ಆನ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಖರೀದಿಯಲ್ಲಿ ಬ್ಯುಸಿ ಆಗಿರ್ತಕ್ಕಂಥದ್ದು ಹರೀಶ್. ಒಟ್ಟಾರೆಯಾಗಿ ಮಾರ್ಕೆಟ್ ಅಲ್ಲಿ ನಿಜಕ್ಕೂ ಕೂಡ ಈ ತರ ಜನ ಜಂಗುಳಿಯನ್ನ ನೋಡಿದ್ರೆ ಕರೋನಾ ಎಲ್ಲೂ ಇಲ್ಲ, ಸಿಟಿ ಮಾರ್ಕೆಟ್ ಇಂದನೇ ಬೆಂಗಳೂರು ನಗರಾದ್ಯಂತಕ್ಕೂ ಕೂಡ ಹರಡುವ ಸಾಧ್ಯತೆಗಳು ಗೊತ್ತಾಗ್ತಾ ಇರ್ತಕ್ಕಂಥದ್ದು ಹರೀಶ್. ಓಕೆ ರೈಟ್ ಮಂಜುನಾಥ್ ಚಂದ್ರ, ಇದು ಬೆಂಗಳೂರಿನ ಮಾರ್ಕೆಟ್ ನ ದೃಶ್ಯಾವಳಿಗಳು. ಅಲ್ಲಿಂದ ನೇರವಾಗಿ ಮೆಜೆಸ್ಟಿಕ್ ಕಡೆ ಹೋಗ್ತೀನಿ. ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ಲೈವ್ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಆಶಿಕ್ ಮುಲ್ಕಿ. ನಿಮ್ ಬ್ಯಾಕ್ ಗ್ರೌಂಡ್ ನೋಡ್ತಾ ಇದ್ದೀನಿ ನಾನು, ಅಂದ್ರೆ ಮೊದಲೆಲ್ಲ ಈ ತರ ಸಾಲು ಸಾಲು ರಜೆ ಇದ್ರೆ ತಡ್ಕೊಳಕ್ಕಾಗೋ ರೇಂಜ್ ಅಲ್ಲಿ ಮೆಜೆಸ್ಟಿಕ್ ಬ್ಲಾಕ್ ಆಗೋಗ್ತಾ ಇತ್ತು, 1,000 ಗಟ್ಟಲೆ ಜನ ಬೆಂಗಳೂರಿನ ಆಚೆ ಹೋಗ್ತಿದ್ರು, ಆ ಥರದ್ದೆಲ್ಲ ಪರಿಸ್ಥಿತಿ ನೋಡ್ತಿದ್ವಿ. ಯಾಕೋ ಬಸ್ಗಳು ಜಾಸ್ತಿ ಕಾಣಿಸ್ತಾ ಇದೆ, ಜನ ಅಷ್ಟೊಂದು ಕಾಣಿಸ್ತಿಲ್ಲ ನನಗೆ. ನೀರಸ ಪ್ರತಿಕ್ರಿಯೆನ ಅಥವಾ ರಾತ್ರಿನೇ ಬೆಂಗಳೂರಿಂದ ಖಾಲಿ ಮಾಡಿಬಿಟ್ಟಿದ್ದಾರೆ ಜನ? ಹೌದು ಹರೀಶ್ ನಾಗರಾಜ್, ನೀವು ಹೇಳಿದಾಗೆ ಸದ್ಯಕ್ಕೆ ಮೆಜೆಸ್ಟಿಕ್ KSRTC ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ಗಳು ಸಾಲು ಸಾಲು ಗಟ್ಟಿ ನಿಂತಿದೆ. ಆದ್ರೆ ಇಲ್ಲಿ ಜನರ ಇಲ್ಲದೆ ಬಿಕ್ಕು ಅನ್ನುತ್ತಿರುವ ಬಣಗುಡುತ್ತಿರುವಂತ ದೃಶ್ಯಗಳನ್ನ ನಾವು ನೋಡ್ತಾ ಇದೀವಿ. ಈಗಾಗಲೇ ನೋಡಬಹುದು ನಾವು KSRTC ಏನು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಸುಮಾರು 1,000 ಹೆಚ್ಚುವರಿ ಬಸ್ಗಳನ್ನ ರಸ್ತೆಗಿಳಿಸಿತ್ತು. ಆಪರೇಟ್ ಮಾಡಬೇಕು, ಜನ ಇರ್ತಾರೆ, ಎಲ್ಲರೂ ಹಬ್ಬಕ್ಕೆ ಹೋಗ್ತಾರೆ, ಊರಿಗೆ ಹೋಗ್ತಾರೆ ಅನ್ನೋಂಥ ದಿಸೆಯಲ್ಲಿ. ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ರೆ ಬಸ್ಗಳಿದ್ದಾವೆ, ಜನರಿಲ್ಲ. ನಿನ್ನೆ ರಾತ್ರಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಜನರು ಬೆಂಗಳೂರನ್ನ ಬಿಟ್ಟು ಹೊರಗಡೆ ಹೋಗಿದ್ದಾರೆ. ಆದ್ರೆ ನಿನ್ನೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಜನರು ಹೊರಗಡೆ ಹೋಗಿಲ್ಲ ಅನ್ನುವಂಥದ್ದು ಇಲ್ಲಿನ ಕೆಲವು ಸಿಬ್ಬಂದಿಗಳು ಕೊಟ್ಟಿರುವಂತ ಮಾತು. ಇಲ್ಲಿ ನಾವು ಕೆಲವು KSRTC ಸಿಬ್ಬಂದಿಗಳಿದ್ದಾರೆ, ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಅವ್ರು ಏನ್ ಹೇಳ್ತಾರೆ, ಜನ ಇದ್ದಾರ, ಜನ ಇಲ್ವ, ಹಬ್ಬ ಇತ್ತು ಸರ್, ಇವತ್ತು ಹಬ್ಬ, ಇವತ್ತಿಂದ 4 ದಿನ ರಜೆ, ಹೆಂಗೆ ಜನ ಇದ್ದಾರ? KSRTC ನಿಗಮದವರು ಬೇರೆ 1,000 ಬಸ್ ಹೆಚ್ಚುವರಿ ಹಾಕಿದ್ದಾರೆ. ಜನ ಸ್ಲೋ ಆಗಿ ಬರ್ತಾ ಇದ್ದಾರೆ ಸರ್. ಜನ ಬರ್ತಿದಾರಾ? ನಿನ್ನೆ ರಾತ್ರಿ ಕೂಡ ಹೋಗಿದ್ದಾರೆ, ನಿನ್ನೆನು ಹೋಗಿದ್ದಾರೆ, ಇವತ್ತು ಕೂಡ ಬರ್ತಾ ಇದ್ದಾರೆ. ಅಂದ್ರೆ ಈಗ ಅದೇ ಬಸ್ಗಳು ತುಂಬಾ ಇದೆ, ಬಟ್ ಜನ ನೋಡಿದ್ರೆ ಇದು ಇದೆಲ್ಲ ವಾತಾವರಣ. ಹಬ್ಬ ಅಂದ್ರೆ ಮೆಜೆಸ್ಟಿಕ್ ಅಲ್ಲಿ ಅದರದ್ದೇ ಆದಂತ ಒಂದು ಕಳೆ ಇರುತ್ತೆ, ಜನರು ಬರೋದು ಹೋಗೋದು ಬಿಸಿ ಇರುತ್ತೆ. ಪ್ರತಿ ವರ್ಷದಿಂದ ಹೋಲಿಸ್ಕೊಂಡ್ರೆ ಈ ವರ್ಷ ಸ್ವಲ್ಪ ಕಡಿಮೆ ಆಚರಣೆ ಮಾಡಕ್ ಆಗಲ್ಲ ಅಂತ ಕೆಲವರು ಇಲ್ಲೇ ಉಳ್ಕೊಂಡಿದ್ದಾರೆ. ಯಾವ ಕಡೆ ಜಾಸ್ತಿ ಮಾಮೂಲಿಯಾಗಿ ಬಸ್ ಆಗ್ತಾರೆ ಈ ಹಬ್ಬ ಅಂತ ಬಂದು ಉತ್ತರ ಕರ್ನಾಟಕ? ಎಲ್ಲ ಕಡೆ ಇರುತ್ತೆ ಸರ್, ಎಲ್ಲ ಕಡೆ KSRTC ಬಸ್ಗಳಿರುತ್ತೆ. ಥ್ಯಾಂಕ್ ಯು ಹರೀಶ್ ನಾಗರಾಜ್. ಇದೇನು ಸದ್ಯಕ್ಕೆ ದೊಡ್ಡ ಪ್ರಮಾಣದಲ್ಲಿ ಜನರು ಬರ್ತಾ ಇಲ್ಲ, ಆದ್ರೆ ಸಂಜೆವರೆಗೂ ಕೂಡ ನಾವು ನೋಡ್ತೀವಿ ಜನರು ಬರುವ ನಿರೀಕ್ಷೆ ಇದೆ. ಇನ್ನು ಇವತ್ತಿಂದ ಭಾನುವಾರ ಜಾಸ್ತಿ ಆಗಿದೆಯಂತಲ್ಲ, ಖಾಸಗಿ ಬಸ್ನವ್ರು ಕೂಡ ಎದ್ವತ್ತದ್ದೋ ರೇಟ್ ಹೇಳ್ತಾರಂತ ಅವ್ರು. ಹೌದು ಹೌದು, ಅಂದ್ರೆ ಇತ್ತೀಚೆಗೆ ನಿನ್ನೆ ಮತ್ತೆ ಮೊನ್ನೆಯಿಂದ ಖಾಸಗಿ ಬಸ್ಗಳು ತಮ್ಮದೇ ಆದಂತ ಒಂದು ಹಗಲು ದರೋಡೆಗೆ ಇಳಿದಂತಿತ್ತು. ಸುಮಾರು 650-700 ರೂಪಾಯಿ ಇದ್ದ ಟಿಕೆಟ್ಗಳನ್ನ 1,500 ರೂಪಾಯಿವರೆಗೂ 2,000 ರೂಪಾಯಿವರೆಗೂ ಏರಿಸಿರುವಂತ ಪ್ರಕರಣಗಳು ನಾವು ನಿನ್ನೆ ನೋಡಿದೀವಿ. ಈ ಹಿನ್ನೆಲೆಯಲ್ಲಿ KSRTCಗೆ ಹೆಚ್ಚು ಪ್ರಯಾಣಿಕರು ಬರುವಂತ ನಿರೀಕ್ಷೆ ಇತ್ತು. ಆದ್ರೆ ಸದ್ಯದ ಮಟ್ಟಿಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ KSRTCಯನ್ನು ಕೂಡ ಅರಿಸಿಕೊಂಡು ಬಸ್ ಏನು ಪ್ರಯಾಣಿಕರು ಬರ್ತಾ ಇಲ್ಲ. ಖಾಸಗಿ ಬಸ್ಗಳಲ್ಲಿ ಪ್ರಯಾಣ ಮಾಡೋದಕ್ಕಿಂತ ನಾವು
ಫ್ಲೈಟ್ ಅಲ್ಲಿ ವಿಮಾನದಲ್ಲಿ ಪ್ರಯಾಣ ಮಾಡಬಹುದು ಅನ್ನುವಂತ ಒಂದು ವಾತಾವರಣ ಇಲ್ಲಿ ಸೃಷ್ಟಿ ಆಗಿರುವಂತಂದ್ರೆ ನಾವು ಮಂಗಳೂರಿಗೆ ಇಲ್ಲಿಂದ 650-700 ರೂಪಾಯಿ ಇದ್ರೆ ಸ್ಲೀಪರ್ ಕೋಚ್ ಅಲ್ಲಿ ನಾವು ಪ್ರಯಾಣ ಮಾಡಬಹುದು. ಅದೇ ಟಿಕೆಟ್ ಅನ್ನ ಖಾಸಗಿ ಬಸ್ಗಳು 1600-1700 ರೂಪಾಯಿಗೆ ಏರಿಕೆ ಮಾಡಿರುವಂತದ್ದು. ಮೀನ್ ವೈಲ್ ನಾವು ಅದೇ ಟಿಕೆಟ್ ಅಂದ್ರೆ 2000-2300 ರೂಪಾಯಿ ಇದ್ರೆ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಮಂಗಳೂರಿನ ಬಜ್ಪೆ ವಿಮಾನ ನಿಲ್ದಾಣಕ್ಕೆ ಹೋಗಿ ಇಳಿಯುವಂತ ಟಿಕೆಟ್ ಸಿಗುತ್ತೆ. ಹಾಗಾಗಿ ಖಾಸಗಿ ಬಸ್ಗಳಲ್ಲಿ ಪ್ರಯಾಣ ಮಾಡೋದಕ್ಕಿಂತ ನಾವು ಏನು ವಿಮಾನ ಏನು ಫ್ಲೈಟ್ ಅಲ್ಲೇ ಪ್ರಯಾಣ ಮಾಡೋದು ಉತ್ತಮ ಅಂತ ಅನ್ಸುತ್ತೆ ಹರೀಶ್. ಇದು ಪಾಯಿಂಟ್, ಬಿಕಾಸ್ ಮೊನ್ನೆ ಯಾರೋ ಒಬ್ಬರು ಇದೇ ತರ ಮಾತಾಡಿ ಅವರು ಹುಬ್ಳಿಗೆ ಹೋಗ್ಬೇಕಾದ್ರೆ ಫ್ಲೈಟ್ ಅಲ್ಲಿ ಹೋಗ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಆಶಿಕ್ ಮಲ್ಕಿ, ಥ್ಯಾಂಕ್ ಯು ಮಂಜು ಚಂದ್ರ, ಎರಡೂ ಕಡೆಯಿಂದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇದು ಎರಡೂ ದೃಶ್ಯಾವಳಿಗಳು, ಒಂದ್ ಕಡೆ ಮೆಜೆಸ್ಟಿಕ್ ವಾತಾವರಣ, ಮತ್ತೊಂದ್ ಕಡೆ ಕೆಆರ್ ಮಾರುಕಟ್ಟೆ ವಾತಾವರಣ. ಮೆಜೆಸ್ಟಿಕ್ ನಲ್ಲಿ ಅಷ್ಟೊಂದು ಜನಸಂದಣಿ ಕಂಡು ಬಂದಿಲ್ಲ. 1000 ಬಸ್ ಹೆಚ್ಚುವರಿಗೆ ಹಾಕಿದ್ದಾರೆ ಕರ್ನಾಟಕದಾದ್ಯಂತ ಎಲ್ಲ ಕಡೆ. ಮೊದಲೆಲ್ಲ ಪ್ರತಿ ಸರಿ ಹಬ್ಬ ಬಂತು ಅಂದ್ರೆ ಇದೇ ತರ ಬಸ್ ಹಾಕ್ತಿದ್ರು, ಅದು ಸಾಕಾಗ್ತಿರ್ಲಿಲ್ಲ. ಆದ್ರೆ ಈ ಬಾರಿ ಯಾಕೋ ಗೊತ್ತಿಲ್ಲ, ಜನ ಅಷ್ಟು ಮಟ್ಟಿಗೆ ಪ್ರಯಾಣವನ್ನ ಮಾಡಿಲ್ಲ. ಆದ್ರೆ ತುಂಬಾ ಜನ ಊರೂರ ಕಡೆ ಹೋಗಿದ್ದಾರೆ, ಇಲ್ಲ ಅಂತಲ್ಲ. ಹಾಗಾಗಿ ಒಂದಷ್ಟು ಆತಂಕ ಇದ್ದೇ ಇದೆ. ಬೆಂಗಳೂರಿಂದ ಕಾರ್ಮಿಕರು ಅವರೆಲ್ಲ ಒಂದಷ್ಟು ದೊಡ್ಡ ರಜಾ ಸಿಕ್ಕಿರೋದ್ರಿಂದ, ಬಿಕಾಸ್ ಇವತ್ತು ಗುರುವಾರ, ಗುರುವಾರ ಶುಕ್ರವಾರ ರಜಾ ಅಂತ ಇಟ್ಕಾರಣ ಶನಿವಾರ ಭಾನುವಾರ ಮತ್ತೆ ವೀಕೆಂಡು, ಇನ್ನು ಸೋಮವಾರ ವಾಪಸ್ ಬರ್ಬೋದು. ಸೊ ಹಾಗಾಗಿ ಈ 4 ದಿನ 5 ದಿನ ನಿನ್ನೆ ರಾತ್ರಿ ಹೊರಟಿರೋರ್ಗಾದ್ರೆ 4 ದಿನ ಫುಲ್ ಡೇ ಸಿಕ್ಬಿಡುತ್ತೆ. ಇವತ್ತು ಬೆಳಗ್ಗೆ ಹೋಗಿ ಅವರು ಊರು ಲ್ಯಾಂಡ್ ಆಗಿರ್ತಾರೆ. ಸೊ ಹಾಗಾಗಿ ಒಂದಷ್ಟು ಜನ ಬೆಂಗಳೂರಿನ ಖಾಲಿ ಮಾಡಿದ್ದಾರೆ. ಆದರೆ ನಿರೀಕ್ಷೆ ಪ್ರಮಾಣದಲ್ಲಿ ಕೆ ಎಸ್ ಆರ್ ಟಿ ಸಿ ಏನು ಎಕ್ಸ್ಪೆಕ್ಟ್ ಮಾಡಿದ್ರು, ಹಾಗಾಗಿ 1000 ಹೆಚ್ಚುವರಿ ಬಸ್ಗಳನ್ನು ಹಾಕಿದ್ರು ಅಷ್ಟು ಜನ ಬಂದಿಲ್ಲ. ಕೆ ಆರ್ ಮಾರುಕಟ್ಟೆಲ್ಲಂತೂ ನೀವು ಯೋಚನೆ ಮಾಡೋಂಗಿಲ್ಲ, ಆ ಮಟ್ಟಕ್ಕೆ ಏನೋ ಜನ 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 ಎಲ್ಲರೂ ಖರೀದಿ ಮಾಡೋಕ್ಕೆ ಮುಗಿಬಿದ್ದಿದ್ದಾರೆ. ನಾವು ಬರೀ ಕೆ ಆರ್ ಮಾರ್ಕೆಟ್ ಮಾತ್ರ ತೋರಿಸಿದ್ವಿ, ಬೆಂಗಳೂರಿನಲ್ಲಿ ಎಷ್ಟು ಮಾರ್ಕೆಟ್ ಇದೆ ಆ ಎಲ್ಲ ಮಾರ್ಕೆಟಲ್ಲೂ ಇದೇ ಸನ್ನಿವೇಶ ಇದ್ದೇ ಇರುತ್ತೆ. ಲೆಟ್ಸ್ ಮೂವ್ ಆನ್. ಗೌರಿ ಗಣೇಶ ಹಬ್ಬ ಇವತ್ತು ನಾಳೆ, ಆದರೆ ಬೆಲೆ ಏರಿಕೆ ಜನರಿಗೊಂದು ದೊಡ್ಡ ಶಾಕ್ ಆಗಿದೆ. ಬಿಕಾಸ್ ಒಂದು ಹೂವು ಹಣ್ಣು ತಗೊಳಕ್ಕೆ ಹೋಗಿ ರೇಟ್ ಕೇಳಿದ್ರೆ ದೊಡ್ಡ ಆಗ್ಬಿಡ್ತೀರಾ. ಬ್ರೇಕಿಂಗ್ ನ್ಯೂಸ್. ನಿನ್ನೆ ನಾನೇ ಹಣ್ಣು ತಗೊಳಕ್ ಹೋದು ಅಂತ ಹಂಗಾಗ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಎಲ್ರಿಗೂ ಹಾಗೆ ಅನ್ಸುತ್ತೆ, ದಿಢೀರಂತ ಏರಿಕೆ ಆಯ್ತು. ಮೊನ್ನೆ ತಾನೇ ಇಷ್ಟಿತ್ತಲ್ಲ, ಇದೇನು ಇವತ್ತು ಅಂದ್ರೆ ಹಬ್ಬ ಅಲ್ವಾ ಸರ್ ಅಂತ ಅವರು ಹಲ್ಕಿರಿತಾರೆ. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಎಲ್ಲರದು. ಈಗ ಹೂವು ಹಣ್ಣು ದರ ಗ್ರಾಹಕರಿಗೆ ತಟ್ಟಿದೆ, ಬೆಲೆ ಏರಿಕೆಯ ಬಿಸಿ. ಬೆಲೆ ಏರಿಕೆ ಎಷ್ಟೆಷ್ಟಾಗಿದೆ, ಹೆಂಗೆಂಗಿದೆ ಕಥೆ ಅಂತ ನಿಮಗೆ ತೋರಿಸ್ಬಿಡ್ತೀವಿ. ಲೆಟ್ಸ್ ಸಿ. ಸೇಬು 120 ರೂಪಾಯಿ, ಇದು ಬೆಂಗಳೂರಲ್ಲಿ ಸಿಗೋ ಸೇಬು ಅಂದರೆ ಕರ್ನಾಟಕದ್ದು. ಬೇರೆ ಬೇರೆ ಸೇಬುಗಳಿವೆ, 280-350 ರೂಪಾಯಿ ತನಕ ಸೇಬಿದೆ. ಸೀತಾಫಲ 80, ಮೂಸಂಬಿ 60, ದಾಳಿಂಬೆ 150, ಇದು ಇಲ್ಲಿದ್ದು ಮಾತ್ರ. ಆದರೆ ಅಲ್ಲೂ ಬೇರೆ ಬೇರೆ ತಳಿಗಳಿವೆ. ಬೇಸಿಕ್ ಪ್ರೈಸ್ ಹಾಕಿದ್ದೀವಿ 1 ಕೆಜಿಗೆ ಬೇಸಿಕ್ ಪ್ರೈಸು, ಆದರೆ ಅದರಲ್ಲೂ 3-4 ವೆರೈಟಿ. ದಾಳಿಂಬೆ 150-350 ತನಕ ಇದೆ, ಮೌಸಂಬಿ 60-120 ತನಕ ಇದೆ. ಚೆಂಡು ಹೂವು ಇದಪ್ಪ ವರ್ಷ 120, ಮಲ್ಲಿಗೆ ನೋಡಿ 800, ಮಳ್ಳೆ ಹೂವು 600, ಗುಲಾಬಿ 240, ಇದು ಕೆ ಜಿ ಲೆಕ್ಕ. ಹಾಂ, ಇದ್ರ ವೇರಿಯೇಷನ್ಸ್ ಎಷ್ಟೊಂದು ಕಡೆ ಆಗ್ಬಿಡುತ್ತೆ. ಸೊ ಹೀಗಾಗಿ ಈ ಸಾರಿ ಸಿಂಪಲ್ ಹಬ್ಬ ಮಾಡಬೇಕೆಲ್ಲರೂ ಅಂತ ಅಂದ್ಕೊಂಡೆ ನಾನು. ಎಲ್ಲ ಜನ ಬಿಡಪ್ಪ ಸಿಂಪಲಾಗಿ ಮಾಡ್ತಾರೆ, ದುಡ್ಡಿಲ್ಲ ಅಂತಾರೆ ಅಂತ. ಆದರೆ ಮಾರ್ಕೆಟಲ್ಲಿ ಜನ ಹೆಂಗೆ ಖರೀದಿ ಮಾಡ್ತಾರೆ ನೋಡಿ, ನಮಗೂ ಶಾಕ್ ಆಗ್ತಾರೆ. ಇನ್ನೂ ದುಪ್ಪಟ್ಟು ವಸೂಲಿ ಮಾಡ್ತಿದ್ದಾರೆ ಹೂವು ಹಣ್ಣು. ಅಷ್ಟೇ ಅಲ್ಲ, ಸಾರಿಗೆ ಶಾಕ್, ಯಾಕೆಂದರೆ ಊರಿಗೆ ಹೊರಟವರಿಗೆ ಸಾರಿಗೆ ಕೂಡ ಶಾಕ್ ಕೊಟ್ಟಿತ್ತು. ಬಸ್ಗಳನ್ನು ಲೂಟಿ ಅವರು, ಯಾಕೆಂದರೆ ಬಾಯಿಗೆ ಬಂದಂಗೆ ರೇಟ್ ಹೇಳ್ತಿದ್ರು. ಆಗಲೇ ನನ್ನ ಸಹೋದ್ಯೋಗಿ ಆಶಿಕ್ ಮುಲ್ಕಿ ಮಾತಾಡ್ತಿದ್ರಲ್ಲ, ಹಳೆ ದರಕ್ಕಿಂತ ದುಪ್ಪಟ್ಟು ದರ ಫಿಕ್ಸ್ ಆಗಿತ್ತು. ಕೊರೋನಾ ಹೊತ್ತಲ್ಲಿ ಸುಲಿಗೆ ಮಾಡೋಕೆ ಹೇಳಿದ್ರು ಖಾಸಗಿ ಬಸ್ನವರು. ಬ್ರೇಕಿಂಗ್ ನ್ಯೂಸ್. ಹಬ್ಬದ ದರ, ಹಿಂದಿನ ದರ ಎರಡು ನಿಮ್ಮ ಮುಂದೆ ಇಡ್ತೀವಿ ನಾವೀಗ, ಎಷ್ಟಿತ್ತು ಅಂತ ಗ್ರಾಫಿಕ್ಸ್ ಪ್ಲೇಟ್ ಬರುತ್ತೆ. ಉಡುಪಿಗೆ 1400 ರೂಪಾಯಿ ಇದ್ರೆ ಈಗ 1800 ರೂಪಾಯಿ, ಬೆಳಗಾವಿಗೆ 1100 ರೂಪಾಯಿ ಇದ್ರೆ 1300 ರೂಪಾಯಿ, ಧಾರವಾಡ 900 ಇದ್ರೆ 1100 ರೂಪಾಯಿ, ಬೆಂಗಳೂರು ಇದ್ರೆ ಮಂಗಳೂರು 1000 ರೂಪಾಯಿಂದ 1300 ರೂಪಾಯಿ. ಸುಮ್ಮ ಆರಾಮಾಗಿ ಅವ್ರು ಎಷ್ಟೆಷ್ಟು ಬೇಕೋ ಅಷ್ಟು ರೇಟ್ ಡಿಸೈಡ್ ಮಾಡ್ಕೊಂಡಿದ್ದಾರೆ. ಕಡಿವಾಣ ಹಾಕೋ ಯಾರೂ ಇಲ್ಲ. ಕೊರೋನಾ ಟೈಮ್ ಬೇರೆ. ಕೊರೋನಾ ಜಾಗೃತಿ ಬಗ್ಗೆ ನೆಟ್ವರ್ಕ್ 18 ಮತ್ತು ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಇಡೀ ದೇಶದಾದ್ಯಂತ ನಾವು ಅಭಿಯಾನ ಮಾಡ್ತಿರೋದು ನಿಮಗೆ ಗೊತ್ತೇ ಇದೆ. ಕೊರೋನಾ ಬಗ್ಗೆ ಏನೇ ಡೌಟ್ಸ್ ಇರಲಿ ನೀವು ವಾಟ್ಸಪ್ ಮೂಲಕ ಮಾಹಿತಿ ಪಡ್ಕೊಳ್ಬೋದು. 7977773753, 9977773753. ನಮ್ಮ ವೆಬ್ಸೈಟ್ ಕೂಡ ಇದೆ, ಲಾಗಾನ್ ಆಗಿ www.moneycontrol.com/sanjeev. ನೀವು ಮುಂದುವರಿತೆ ಒಂದು ಚಿಕ್ಕ ಬ್ರೇಕ್ ಆದಮೇಲೆ ಎಲ್ಲೂ ಹೋಗಬೇಕಾಯ್ತಾ ಇರಿ. 1, 2, 3, big breaking.
ವೆಲ್ಕಮ್ ಬ್ಯಾಕ್. ನ್ಯೂಸ್ 18 ಕನ್ನಡದ ಮೆಗಾ ಅಭಿಯಾನ ಸೆಪ್ಟೆಂಬರ್ 1ನೇ ತಾರೀಕಿಂದ ಶುರು ಮಾಡಿದ್ದೀವಿ. ಹ್ಯಾಶ್ಟ್ಯಾಗ್ ಶೆಡ್ ದ ಪಾಟ್ ಹೋಲ್, ಬೆಂಗಳೂರಿನ ಎಲ್ಲ ರಸ್ತೆಯಲ್ಲಿರುವಂಥ ಗುಂಡಿಗಳನ್ನು ಮುಚ್ಚಿಸುವ ಮೆಗಾ ಅಭಿಯಾನ ಇದು. ನರಕ ಕೂಪಗಳಾಗಿ ಕಾಯ್ತಾ ಇದೆ ಬಲಿಗೋಸ್ಕರ ಆ ಎಲ್ಲ ಗುಂಡಿಗಳು ಕೂಡ. BBMPಯನ್ನು ಎಚ್ಚರಿಸ್ತಾ ಇದ್ದೀವಿ ನ್ಯೂಸ್ 18 ಕನ್ನಡದ ಈ ಮೆಗಾ ಅಭಿಯಾನದ ಮೂಲಕ. ನಗರದ ಪ್ರಮುಖ ರಸ್ತೆಗಳಲ್ಲೂ ಕೂಡ ಬರೀ ಗುಂಡಿಮಯಗಳೇ. ಬ್ರೇಕಿಂಗ್ ನ್ಯೂಸ್. ಚಿಕ್ಕ ಚಿಕ್ಕ ಗುಂಡಿ ಅಂದ್ರೆ ಪರವಾಗಿಲ್ಲ, ದೊಡ್ಡ ದೊಡ್ಡ ಗುಂಡಿಗಳನ್ನು ಮುಚ್ಚಿಲ್ಲ ಬಿಬಿಎಂಪಿ ಅವರು. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆ ಮುಂದಿನ ರಸ್ತೆ ತೋರಿಸ್ತೀವಿ ನಾವು, ಅದರ ದುಸ್ಥಿತಿ ಹೇಗಿದೆ ಅಂತ ತೋರಿಸ್ತೀವಿ. ಮಳೆ ಬಂದ ಮೇಲಂತೂ ಕೇಳೋದೇ ಬೇಕಾಗಿಲ್ಲ, ಏನು ಕಾಣಿಸೋದು ಇಲ್ಲ ರಸ್ತೆ ಗುಂಡಿಗಳು. ಈ ರಸ್ತೆಯಲ್ಲಿ ಹೋದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಸ್ವಲ್ಪ ಯಾಮಾರದ್ರು ಕೂಡ ಅದೇ ಜಾಗದಲ್ಲಿ ಓಡಾಡ್ತಿದ್ರೆ ಒಂದ್ ಸ್ವಲ್ಪ ಗೊತ್ತಿರುತ್ತೆ, ಇಲ್ಲಾದ್ರೆ ಬಹಳ ಕಷ್ಟ. ರಸ್ತೆ ಗುಂಡಿ ಮುಚ್ಚೋದಕ್ಕೆ ನ್ಯೂಸ್ 18 ನ ಮೆಗಾ ಅಭಿಯಾನ. ಬ್ರೇಕಿಂಗ್ ನ್ಯೂಸ್, ಲೆಟ್ಸ್ ಗೋ. ಹೈಗ್ರೌಂಡ್ಸ್, ಅಬ್ಬಾಬಾಬಾಬಾಬಾ, ಓಹೋ ಸರಿಗಿದೆ. ಯಾವ್ದಾರು ಕಾರ್ ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಇರೋ ಕಾರ್ ಆಗಿದ್ರೆ ಸರಿಗೆ ಹೊಡೆಯುತ್ತೆ ಕೆಳಗಡೆ. ಆ ಥರದ ಪರಿಸ್ಥಿತಿ ಅದು. ಗ್ರೌಂಡ್ ಕ್ಲಿಯರೆನ್ಸ್ ಕಡಿಮೆ ಇರೋ ಕಾರ್ ಆಗಿದ್ರೆ ಭರ್ಜರಿಯಾಗಿ ಹೊಡೆಯುತ್ತೆ, ಸರಿಯಾಗಿ ಇಳಿಸದೆ ಹೋದರೆ ಕ್ರಾಸಲ್ಲಿ. ಇಲ್ಲ ಅಂದರೆ ಬೇರೆ ಕಾರ್ಗಳು ಓಕೆ, ಆದರೂ ವೈಟ್ ಹೊಡೆಯುತ್ತೆ. ಟೈರು ಕತೆ, ಒಂದು ಸ್ವಲ್ಪ ಯಾಮಾರಿದ್ರೆ ಟೂ ವೀಲ್ ಅನ್ನೋರು ಬೀಳ್ತಾರೆ ಸರಿಯಾಗಿ. ಒಂಚೂರು ಹಿಂದೆ ಮುಂದೆ ಆದರೆ ದೊಡ್ಡ ದೊಡ್ಡ ಗುಂಡಿಗಳು ಈ ಮಟ್ಟಕ್ಕೆ ಕಾಣ್ತಾ ಇದೆ. ಹೈಗ್ರೌಂಡ್ ಪೊಲೀಸ್ ಠಾಣೆ ಎಂತಹ ಹೃದಯ ಭಾಗದಲ್ಲಿರೋ ಜಾಗ, ಏನು ಯಾರಿಗೂ ಕಾಣಿಸಲ್ವಾ? ದೊಡ್ಡ ದೊಡ್ಡವ್ರು ಓಡಾಡ್ತಾರಪ್ಪ ಈ ಜಾಗದಲ್ಲಿ. ಹಂಗೆ ನೋಡೋಕ್ಕೋದ್ರೆ ಪ್ರತಿನಿತ್ಯ ಓಡಾಡ್ತಾರೆ ಬೆಳಗ್ಗೆ ಸಂಜೆ, ದೊಡ್ಡ ದೊಡ್ಡವರೆಲ್ಲ ಓಡಾಡ್ತಾರೆ. ನಮ್ಮ ರಾಜ್ಯದ ಯಾರ್ಯಾರು ಗಣ್ಯ ವ್ಯಕ್ತಿ ಅನ್ನಿಸ್ಕೋತಾರೋ ಎಲ್ಲರೂ ಓಡಾಡ್ತಿರ್ತಾರೆ. ಅವ್ರಿಗೇನಪ್ಪ ದೊಡ್ಡ ಐಷಾರಾಮಿ ಕಾರ, ಎಸಿ ರೂಮಲ್ಲಿ ಕೂತು ಎಸಿ ಕಾರಲ್ಲಿ ಕೂತ್ಕೊಂಡು ಓಡಾಡ್ತಿರ್ತಾರೆ. ಹೊರಗಡೆ ಬೇರೆಯವ್ರಿಗೆ ತಾನೇ ಕಷ್ಟ ಆಗೋದು. ಪೊಲೀಸ್ ಠಾಣೆಯ ಮುಂಭಾಗದಲ್ಲಿರುವಂತಹ ದುಸ್ಥಿತಿ. ನನ್ನ ಸಹೋದ್ಯೋಗಿ ಶರಣು ಹಂಪಿ ಅಲ್ಲಿ ಹೋಗಿ ಹೇಗಿದೆ ಅಂತ ಒಂದು ವಾಕ್ ಥ್ರೂ ಕಳಿಸ್ಕೊಟ್ಟಿದ್ದಾರೆ, ಗ್ರೌಂಡ್ ರಿಪೋರ್ಟ್ ಮಾಡಿದ್ದಾರೆ. ಓವರ್ ಟು ಯು ಶರಣು. ನಾನೀಗ ನಿಂತಿರುವಂತಹ ಈ ಪ್ಲೇಸ್ ಏನಿದೆ, ರೋಡ್ ಏನಿದೆ, ಯಾವುದೋ ಹಳ್ಳಿ ಪ್ರದೇಶ ಏನಲ್ಲ, ಡಿಸ್ಟ್ರಿಕ್ಟ್ ಪ್ರದೇಶನೂ ಅಲ್ಲ, ರಾಜಧಾನಿ ಬೆಂಗಳೂರಿನ ದಿ ಬ್ಯುಸಿಯೆಸ್ಟ್ ರೋಡಲ್ಲಿ ನಿಂತಿದ್ದೀನಿ. ಇಂತಹ ರೋಡ್ ಯಾವ ಸಿಚುವೇಶನ್ ಇದೆ ಅಂದರೆ ಹೆಜ್ಜೆ ಹೆಜ್ಜೆಗೆ ದೊಡ್ಡ ದೊಡ್ಡ ಗುಂಡಿಗಳು, ಬರೀ ಸಣ್ಣ ಗುಂಡಿಗಳಲ್ಲ. ನಿಮಗೆ ಮೇಲೆ ಹಾಕಿರುವಂಥ ತೇಪೆ ಏನಿದೆ ಸಂಪೂರ್ಣವಾಗಿ ವಾಶ್ ಆಗಿದೆ. ಮಳೆ ಬಂತಂದರೆ ಸಾಧ್ಯವೇ ಇಲ್ಲ, ವೆಹಿಕಲ್ ಮೂಮೆಂಟ್ ಹೋಗೋಕ್ಕಾಗೋದಿಲ್ಲ, ಬಹಳ ಸ್ಲೋ ಅಂದರೆ ಸ್ಲೋ ಹೋದರೆ ಮಾತ್ರ ಆಗೋದು. ಇಂಥ ದುಸ್ಥಿತಿ ಇರುವಂತಹ ರೋಡ್ ಇರೋದು ಹೈಗ್ರೌಂಡ್ಸ್ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ. ಆದಂತಹ ರೋಡ್ಗಳು ಬೆಂಗಳೂರಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಹೆಂಗಿದೆ ರೋಡು ತುಂಬಾ ಜನಗಳಿಗೆ ಪಬ್ಲಿಕ್ಗೆ ತುಂಬಾ ಹೆಲ್ಪ್ ಇದಾಗುತ್ತೆ. ಖಂಡಿತ ರೋಡ್ಗಳೆಲ್ಲ ಈ ತರ ಮಾಡ್ತಾರೆ, ರಾಜಕೀಯ ಸುಮ್ಮನೆ ವೇಸ್ಟ್, ಸರ್ಕಾರನೇ ವೇಸ್ಟ್. ಏನಂದ್ರೆ ಯಾರು ಬೈಕ್ ಒಳಗೆ ಬಂದ್ರೆ ಮೊನ್ನೆ ಒಂದ್ ಬಿದ್ದು ಇದ್ ಮಾಡಿದಾರೆ, ಹೋಗಿ ಹುಡುಗ ಒಂದ್ ಲೇಡೀಸ್ ಒಂದ್ ಎತ್ತಿದೀವಿ ಮಗುನ, ತುಂಬಾ ಎಡವಾಡ್ ಕೊಡ್ತಾರೆ ನೋಡಿ, ಎಷ್ಟೆಷ್ಟು ಗುಂಡಿಗಳಾಗಿದೆ ಈ ತರ ಎಲ್ಲ. ಆದ್ರೆ ಯಾತರ ಮಾಡೋದು ಜನಗಳಿಗೆ, ಪಬ್ಲಿಕ್ ಇಷ್ಟು ಬಲೆ ತೊಂದರೆ ಕೊಡ್ತಿದ್ದಾರೆ. ವೆಹಿಕಲ್ಗಳ ಮೂವ್ಮೆಂಟ್ ಟ್ರಾಫಿಕ್ ಜಾಮ್ ಆಗ್ತಿರ್ತದೆ, ಆದರೆ ವೆಹಿಕಲ್ಗಳಿಗೆ ಟೋಯಿಂಗ್ ಮಾತ್ರ, ಅಂದರೆ ಪಾರ್ಕಿಂಗೇ ಇರೋದಿಲ್ಲ, ಟೋಯಿಂಗ್ಗಳನ್ನು ಮಾತ್ರ ಮಾಡ್ತಾರೆ. ಹೈಫೈ ರಾಜಕಾರಣಿಗಳ ಮುಂದೆ, ಅಧಿಕಾರಿಗಳ ಮುಂದೆ ಒಳ್ಳೆ ರೋಡ್ ಇರುತ್ತೆ, ಆದರೆ ಜನಸಾಮಾನ್ಯರು ಹೋಗುವಂಥ ರೋಡ್ಗಳಿದ್ದಾವೆ ಅವು ಎಂಥ ದುಸ್ಥಿತಿ ಇದೆ ಅಂದರೆ. ನಿಂತ್ಕೊಂಡು ಆರಾಮಾಗಿ ಇಲ್ಲೇ ಬೇಸ್ ನೀಟಾಗಿ ಉಳುಮೆ ಮಾಡ್ಬೋದು, ಆ ರೀತಿಯಾದಂಥ ದುಸ್ಥಿತಿ ಬೆಂಗಳೂರಿನ ರೋಡ್ನಲ್ಲಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ.
ಇದನ್ನ ನೋಡಿದ ಮೇಲೆ ಯಾರಿಗೆ ಆದರೂ ಅನಿಸದೇ ಇರಲ್ಲ ರಸ್ತೆಯಲ್ಲಿ ನರಕ ಹೌದು ಅಂತ. ಆದ್ರೆ ಒಂದಂತೂ ನಿಜ, ಆ ಎಲ್ಲ ಗುಂಡಿಗಳನ್ನ ಮುಚ್ಚೋ ತನಕ ನಮ್ಮ ಅಭಿಯಾನ ನಿಲ್ಲಿಸಲ್ಲ, ಮುಂದಕ್ಕೆ ಹೋಗೇ ಹೋಗ್ತೀವಿ. ನೀವು ಮುಂದುವರಿಸ್ತೀನಿ ಒಂದು ಚಿಕ್ಕ ಬ್ರೇಕ್ ಆದಮೇಲೆ. ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18 ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ, ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ಬ್ಯಾಕ್. ಮರಗಳ್ಳರ ಮೇಲೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ದರ್ಪ ತೋರಿಸಿದ್ದಾರಂತೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಸಿಕ್ಕಾಬಟ್ಟೆ ಹಲ್ಲೆ ಮಾಡಿದ್ದಾರಂತೆ. ಎಲ್ಲಿ ಏನಾಗಿದೆ ನೋಡೋಣ. ಬ್ರೇಕಿಂಗ್ ನ್ಯೂಸ್. ಮರಗಳ್ಳರು ಅಂತ ಗೊತ್ತಾದ್ಮೇಲೆ ಅಫ್ಕೋರ್ಸ್ ಆಕ್ಷನ್ ತಗೋಬೇಕು, ಇಲ್ಲ ಅಂತಲ್ಲ. ಆದ್ರೆ ಅದು ಕಾನೂನು ಇದೆ. ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡಿದ್ರೆ ಹೆಂಗೆ, ದರ್ಪ ತೋರಿಸಿದ್ದಾರೆ, ಅವಾಚ್ಯ ಶಬ್ದಗಳನ್ನು ನಿಂದಿಸಿ ಸಿಕ್ಕಾಬಟ್ಟೆ ಹಲ್ಲೆ ಮಾಡಿದ್ದಾರಂತೆ, ಹಗ್ಗದಲ್ಲಿ ಕಟ್ಟಾಕಿ ಬೂಟ್ ಕಾಲಲ್ಲಿ ಒದ್ದಿದ್ದಾರಂತೆ ಸಿಬ್ಬಂದಿಗಳು. ಅರಣ್ಯ ಅಧಿಕಾರಿ ದುಗ್ಗಪ್ಪ ಮತ್ತು ಅವರ ಇಡೀ ಟೀಮ್ನವರು ಹಲ್ಲೆ ಮಾಡಿದ್ದಾರಂತೆ. ತುಮಕೂರಿನ ಹರಗಲ ದೇವಿ ಮೀಸಲು ಅರಣ್ಯದಲ್ಲಿ ಹಲ್ಲೆ ಮಾಡಿದ್ದಾರೆ. ಕಳೆದ ಭಾನುವಾರ ಸಂಜೆ ನಡೆದಿರುವಂತಹ ಘಟನೆ ಅಂತ ಇದು. ಶ್ರೀಗಂಧ ಕಡಿಯೋದಕ್ಕೆ ಬಂದಿದ್ರು ಕಳ್ಳರು, ಮರ ಕದಿಯುವ ಶಬ್ದ ಆಲಿಸ್ಕೊಂಡು ಹೋಗಿ ಸುತ್ತುವರೆದ್ರು, ಮೂವರ ಮೇಲೆ ಹಲ್ಲೆ ಮಾಡಿದ್ದಾರಂತೆ ಸಿಬ್ಬಂದಿಗಳು. ಸುಮಾರು 12 ಜನರು ಮರಗಳ್ಳರ ತಂಡ ಬಂದಿತ್ತು ಎನ್ನಲಾಗಿದೆ. ಇನ್ನುಳಿದವರು ಪರಾರಿಯಾಗಿದ್ದಾರೆ. ಗಾಳಿಯಲ್ಲಿ ಗುಂಡು ಹಾರಿಸಿ ಕಳ್ಳರನ್ನ ಹಿಡಿದಿದ್ದಾರೆ ಸಿಬ್ಬಂದಿಗಳು. ಕೋಪ ಇರುತ್ತೆ ನಿಜ, ಬುದ್ಧಿ ಕಲಿಸ್ಬೇಕು ಅದು ನಿಜ, ಅದಕ್ಕೊಂದು ಫ್ರೇಮ್ ಇದ್ದೇ ಇರುತ್ತೆ. ಅದನ್ನು ಮೀರಿ ಈ ಥರ ದರ್ಪ ತೋರಿಸಿದ್ದಾರೆ ಅಂತ. ಲೆಟ್ಸ್ ಮೂವ್ ಆನ್. T20 ವಿಶ್ವಕಪ್ ಟೂರ್ನಿಗೆ ಕೌಂಟ್ ಡೌನ್ ಶುರುವಾಯಿತು. ಯಾಕೆಂದರೆ ಅಕ್ಟೋಬರ್ 17 ತಾರೀಕು UAEನಲ್ಲಿ ಟೂರ್ನಿ ಆರಂಭ ಆಗ್ತಾ ಇದೆ. BCCI T20 ವಿಶ್ವಕಪ್ ಟೂರ್ನಿಗೆ ಬಲಿಷ್ಠ 15 ಸದಸ್ಯರ ಟೀಮನ್ನು ಪ್ರಕಟ ಮಾಡಿದೆ. ವಿಶೇಷ ಅಂದರೆ ಟೀಮ್ ಇಂಡಿಯಾ ಮಾಜಿ ನಾಯಕ MS ಧೋನಿಯನ್ನು ಮೆಂಟರ್ ಆಗಿ ಆಯ್ಕೆ ಮಾಡಿದ್ದಾರೆ. ಇನ್ನು ಆಟಗಾರರ ಪಟ್ಟಿ ನಿಮ್ಮುಂದೆ ಇಡ್ತಾ ಇದ್ದೀವಿ. ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ, ರಾಹುಲ್ ಚಹರ್, ರೋಹಿತ್ ಶರ್ಮಾ ನಾಯಕ, ರೋಹಿತ್ ಶರ್ಮಾ ಉಪನಾಯಕ ಅಫ್ಕೋರ್ಸ್, ವಿರಾಟ್ ಕೊಹ್ಲಿ ತಂಡದ ನಾಯಕ, KL ರಾಹುಲ್ ಕರ್ನಾಟಕದಿಂದ ಹಾಂ ಇದ್ದಾರೆ, ಇನ್ನು ಸೂರ್ಯಕುಮಾರ್, ರಿಷಭ್ ಪಂತ್, ಇಶಾನ್ ಕಿಶನ್, ನಮಗೇನೋ ಸ್ಟ್ರಾಂಗ್ ಅನ್ನಿಸ್ತಾ ಇದೆ, ಲೆಟ್ಸ್ ಸಿ. ಇನ್ನು ಜಸ್ಪ್ರೀತ್ ಬುಮ್ರಾ, ಭುವನೇಶ್ವರ್ ಕುಮಾರ್, ಮೊಹಮ್ಮದ್ ಶಮಿ, ಒಂದಷ್ಟು ಎಕ್ಸ್ಪೀರಿಯನ್ಸು, ಒಂದಷ್ಟು ಹೊಸಬ್ರು, ಒಂದಷ್ಟು ಯಂಗ್ಸ್ಟರ್ಸ್ಗಳು, ಶ್ರೇಯಸ್ ಅಯ್ಯರ್, ಶಾರ್ದುಲ್ ಠಾಕೂರ್ ಬೇಕೇ ಬೇಕು ಈ ಮನುಷ್ಯ, ದೀಪಕ್ ಚಹರ್, ಇವರೆಲ್ಲರೂ ಕೂಡ ಇದ್ದೇ ಇದ್ದಾರೆ. ಜೊತೆಗೆ ಅಕ್ಷರ್ ಪಟೇಲ್, ಸ್ಪಿನ್ ಬೌಲರ್ಗಳು ಬೇಕಲ್ಲ ಅವರು ಇದ್ದಾರೆ. ವರುಣ್ ಚಕ್ರವರ್ತಿ ಒನ್ಸ್ ಅಗೇನ್ ಸ್ಪಿನ್ ಬೌಲರ್, ಜಸ್ಪ್ರೀತ್ ಬುಮ್ರಾ ವೇಗದ ಬೌಲರ್, ಭುವನೇಶ್ವರ್ ಕುಮಾರ್, ಮೊಹಮ್ಮದ್ ಶಮಿ ಮಗದೊಬ್ಬ ಮೀಡಿಯಂ ಪೇಸ್ ವೇಗದ ಬೌಲರ್, ಎಲ್ಲರೂ ಕೂಡ ಇದ್ದಾರೆ ಈ ಟೀಮ್ ಇಂಡಿಯಾ ವಿಶ್ವಕಪ್ T20 ವಿಶ್ವಕಪ್ನ ಟೀಮ್ ಇಂಡಿಯಾ. ಇಲ್ಲಿಗೆ ಈ ನ್ಯೂಸ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಸ್ಟುಡಿಯೋಯಿಂದ ಹೊರಗೊಳ್ಬೇಕಾದ್ರೆ ಮಾಸ್ಕ್ ಅಂತೂ ಹಾಕೊಳ್ಳೋಣ. ನೀವು ಅಷ್ಟೇ ಮಾಸ್ಕ್ ಹಾಕೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಹೊರಗಡೆ ಬಂದಮೇಲೆ ಸಾಮಾಜಿಕ ಅಂತರ, ಅಂದರೆ ಸೋಷಿಯಲ್ ಡಿಸ್ಟೆನ್ಸಿಂಗ್, ಅವಾಗವಾಗ ಸ್ಯಾನಿಟೈಸೇಷನ್, ಇಷ್ಟು ಕೂಡ ಬಹಳ ಇಂಪಾರ್ಟೆಂಟು. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. 1 2 3 ಬಿಗ್ ಬ್ರೇಕಿಂಗ್.